13 ದಿನಗಳ ಕಾಲ ಸ್ಯಾಂಟ್ರೋ ರವಿಯನ್ನ ಸಿಐಡಿ ವಶಕ್ಕೆ ನೀಡಲಾಗಿದೆ ಸ್ಯಾಂಟ್ರೋ ವಿಚಾರಣೆಗೆ ಇದೀಗ ಸಿಐಡಿ ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ನ್ಯಾಯಾಂಗ ಬಂಧನದಲ್ಲಿದ್ದ ಸ್ಯಾಂಟ್ರೋ ರವಿಯನ್ನ ಇದೀಗ ಸಿಐಡಿ ಅಧಿಕಾರಿಗಳ ವಶಕ್ಕೆ ನೀಡಲಾಗಿದೆ ಜನವರಿ 30 ರವರೆಗೂ ಕೂಡ ಸಿಐಡಿ ವಶಕ್ಕೆ ನೀಡಿ ಆದೇಶ ಹೊರಡಿಸಲಾಗಿದೆ 6ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶ ಹೊರಡಿಸಿದೆ ಸದ್ಯ ಮೈಸೂರು ಕಾರಾಗೃಹದಲ್ಲಿ ಸ್ಯಾಂಟ್ರೋ ರವಿ ಇರೋದು ಸ್ಯಾಂಟ್ರೋ ರವಿ ಪ್ರಕರಣವನ್ನ ಸಿಐಡಿ ವರ್ಗಾವಣೆ ಮಾಡಿರೋದು ಹಾಗೆ ಇವತ್ತು ಸ್ಯಾಂಟ್ರೋ ರವಿಯನ್ನ ಸಿಐಡಿ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡುವ ಆದೇಶ ಹೊರಬಿದ್ದಿರೋದು ಇದರ ಬಗ್ಗೆ ವಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಮಾತನಾಡಿದ್ದಾರೆ ಕೇಳೋಣ ಸಿಐಡಿ ವಶಕ್ಕೆ ಕೊಡಬೇಕಾಗಿದ್ದದ್ದೆ ಯಾಕೆಂತಂದ್ರೆ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಕೊಂಡು business loan ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ business plan ಕೊಡಿ ಅಂತ ಅವರು ಹೇಳ್ತಾರೆ business plan ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಯಾವ ತನಿಖೆ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ ಬೇಕಾದಷ್ಟು ತನಿಖೆಗಳು ಮಾಡಲಿಕ್ಕೆ ಸಿಓಡಿ ಗೆ ಈಗ ಅವಕಾಶ ಇದೆ ಆದಾಗ್ಯೂ ಕೂಡ ಸಿಓಡಿ ಯಲ್ಲೂ ಕೂಡ ಕೆಲವೊಂದು ದೌರ್ಬಲ್ಯಗಳು ಇದೆ ಅಂತ ಹೇಳುವಂತದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಕೆಲವು ಅಧಿಕಾರಿಗಳು ಸಿಓಡಿ ಯಲ್ಲಿ ಇರುವಂತ ಕೆಲವು ಅಧಿಕಾರಿಗಳು ಕೂಡ ಈತನ ಸಖ್ಯದಲ್ಲಿ ಇದ್ದಂತದ್ದು ಒಂದು ಮಾಹಿತಿ ನಮಗಿದೆ ಹಾಗಾಗಿ ಸರ್ಕಾರ ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಒಂದು ದಕ್ಷ ಅಧಿಕಾರಿ ಯಾರಿದ್ದಾರೆ ಅವರ ನೇತೃತ್ವದಲ್ಲಿ ಈ ಸಿಐಡಿ ಇನ್ಕ್ವೈರಿ ನಡೆಯಬೇಕಾಗುತ್ತೆ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮುಜುಗರ ಸರ್ಕಾರಕ್ಕೆ ಆಗಕೂಡದು ಇಲಾಖೆಗೂ ಕೂಡ ಆಗಬಾರದು ಮತ್ತೆ ಯಾರು ದಕ್ಷ ಅಧಿಕಾರಿಗಳಿದ್ದಾರೆ ಅವರಿಗೂ ಮುಖಭಂಗ ಆಗಬಾರದು ಅದು ನನ್ನ ಒಂದು ಕೋರಿಕೆ ಈ ಸಂದರ್ಭದಲ್ಲಿ ಅವನನ್ನ ತಕೊಂಡಾದ ಮೇಲೆ ಈ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಂತ ಏನು ಬಿಡಿ ಪ್ರಕರಣ ಏನಿದೆ ಅದನ್ನ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಸಿಐಡಿ ನೇ ಬೇಕಾಗಿಲ್ಲ ಸಿಐಡಿ ಯ ಕೈಗೆ ಬಂದ ಮೇಲೆ ಹಸ್ತಾಂತರ ಆದ ಮೇಲೆ ಸಮರ್ಪಕವಾಗಿ ಇದರ ಆಳ ಅಗಲಕ್ಕೆ ಇಳಿದು ಯಾರ್ಯಾರು ಅಧ್ಯಕ್ಷರಿದ್ದಾರೆ ಯಾರ್ಯಾರು ಅಪ್ರಾಮಾಣಿಕರು ಈತನ ಜೊತೆಲಿ ಕೈ ಜೋಡಿಸಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಫಲಾನುಭವಗಳನ್ನು ಈತನಿಂದ ಪಡೆದಿದ್ದಾರೆ ಎಲ್ಲವೂ ಕೂಡ ತನಿಖೆಗೆ ಒಳಪಡಬೇಕು ಮತ್ತೆ ಒತ್ತಿ ಹೇಳ್ತಿರುವಂತದ್ದು ಯಾವ ಅಧ್ಯಕ್ಷ ಅಧಿಕಾರಿ ಸಿಐಡಿ ಟೀಮ್ ನಲ್ಲಿದ್ದಾರೋ ಅವರನ್ನು ಹೊರಗೆ ಇಡುವಂತದ್ದು ಎಲ್ಲಾ ರೀತಿಯಲ್ಲೂ ಒಳ್ಳೆದು ಅಂತ ಹೇಳುವಂತದ್ದನ್ನ ನಾನು ಈ ಒಂದು ಕಿವಿಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಇದೆ ಖಂಡಿತವಾಗ್ಲೂ ಇದೆ ಆ ಟೀಮ್ ಯಾವ ರೀತಿಯಾಗಿ ಇದೆ ಅಂತ ಹೇಳುವಂತದಷ್ಟೇ ನಾನು ಇಲ್ಲಿ ನಮ್ಮ ವರಿಷ್ಠ ಅಧಿಕಾರಿಗಳು ಪೊಲೀಸ್ ಡೈರೆಕ್ಟರ್ ಡಿಜಿಆರ್ ಇದ್ದಾರೆ ಅವರಲ್ಲೇ ಆಗಲಿ ಅಥವಾ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ ನಾವು ಯಾವುದೇ ರೀತಿಯ ಸಲಹೆಗಳನ್ನು ಕೊಡುವಂತ ಅವಕಾಶಗಳನ್ನ ಇಟ್ಕೊಳ್ಳೋದು ಬೇಡ ಯಾರು ಈತನ ಜೊತೆಲಿ ಹ್ಯಾಂಡ್ಸ್ ಇನ್ ಗ್ಲೌಸ್ ಅಂತ ಹೇಳುವಂಥದ್ದು ಏನು ಪದ ಬಳಸ್ತಾ ಇದ್ದೀನಿ ಆತನಿಂದ ಫಲಾನುಭವ ಪಡೆದಂಥವರು ಆತನ ಸಖ್ಯದಲ್ಲಿ ಇದ್ದಂಥವ್ರನ್ನ ತಿಳ್ಕೊಳ್ಳೋಕ್ಕಾಗದಿರುವಂತಹ ರೀತಿಯಲ್ಲಿ ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಏನಿಲ್ಲ ಹಾಗಾಗಿ ಒಂದು ದಕ್ಷವಾದಂತಹ ತನಿಖೆ ನಡೀಬೇಕಾದ್ರೆ ಒಂದು ಪ್ರಾಮಾಣಿಕವಾದಂತಹ ತನಿಖೆ ನಡೀಬೇಕಾದ್ರೆ ಮತ್ತೆ ಈ ಸೊಸೈಟಿಗೆ ಈ ಸಮಾಜಕ್ಕೆ ಮತ್ತೆ ನಮ್ಮ ಇಲಾಖೆಗೆ ಗೌರವವನ್ನು ತಂದುಕೊಡುವಂಥ ತನಿಖೆ ನಡೀಬೇಕಾದ್ರೆ ಈ ಅಧ್ಯಕ್ಷರು ಯಾರಿದ್ದಾರೆ ಭ್ರಷ್ಟರು ಯಾರಿದ್ದಾರೆ ಅಂಥವ್ರನ್ನ ಹೊರಗಿಟ್ಟು ಒಂದು ದಕ್ಷ ಆಡಳಿತ ಅಧಿಕಾರಿಗೆ ಇದನ್ನು ವರ್ಗಾಯಿಸುವಂಥದ್ದು ಆ ಟೀಮ್ನಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ದಕ್ಷರಿರುವಾಗಿ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಆಗಬೇಕಾಗಿದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡುಪುರ ನೀಡ್ತಾ ಹೋಗ್ತಾರೆ ಲೈವ್ ಕನೆಕ್ಟೆಡ್ ಇದ್ದಾರೆ ರವಿ ನೆನೆ ಸಂತ್ರಸ್ತ ಮಹಿಳೆ ಕೂಡ ಒಂದು ರೀತಿಯಲ್ಲಿ ಸಮಾಧಾನ ಆಯಿತು ಸಿಐಡಿ ಪ್ರಕರಣ ವರ್ಗಾವಣೆ ಆಗಿದ್ದು ಅನ್ನೋದನ್ನ ವ್ಯಕ್ತಪಡಿಸಿದ್ರು ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ರು ಇದೀಗ ಸ್ಟ್ಯಾನ್ಲಿ ಅವರು ಕೂಡ ಈ ಪ್ರಕರಣ ಸರಿಯಾದ ಹಾದಿಯಲ್ಲಿ ಸಾಗುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದೀಗ ಕೋರ್ಟ್ ನಿಂದ ಕೂಡ ಪೂರಕವಾದ ಆದೇಶ ಹೊರಬಿದ್ದಿರೋದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಸ್ಮಿತಾ ಖಂಡಿತವಾಗ್ಲೂ ಈಗಾಗಲೇ ಸಿಐಡಿ ಪ್ರಕರಣವನ್ನ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಿಂದ ಸದ್ಯ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗಿದೆ ಸ್ಯಾಂಟ್ರೋ ರವಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯದಲ್ಲಿ ನಿನ್ನೆ ಸ್ಯಾಂಟ್ರೋ ರವಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ಜನವರಿ 25ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರಬೇಕಾಗಿತ್ತು ಆದರೆ ಈ ನಡುವೆ ಸರ್ಕಾರವೇ ಸಿಐಡಿಗೆ ಸ್ಯಾಂಟ್ರೋ ರವಿ ಪ್ರಕರಣವನ್ನು ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೂ ಕೂಡ ಮೈಸೂರಿಗೆ ಅಧಿಕಾರಿಗಳು ಆಗಮಿಸಿದ್ದಾರೆ ಇನ್ಸ್ಪೆಕ್ಟರ್ ಹಾಗೂ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಸಿಐಡಿ ತಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸದಲ್ಲಿ ಬೆಳಗಿನಿಂದಲೂ ಕೂಡ ನಿರಂತರವಾಗಿತ್ತು ಮೈಸೂರು ನಗರ ಪೊಲೀಸ್ ಆಯುಕ್ತರಂತಹ ರಮೇಶ್ ಬಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹೆಕ್ಕಿ ತೆಗೆಯುವಂತಹ ಕೆಲಸಕ್ಕೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದರು ಈ ನಡುವೆ ವಿಜಯನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದಂತಹ ಮಹಿಳೆಯ ದೂರನ ಅನ್ವಯವಾಗಿಯೂ ಕೂಡ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ರು ಈ ನಡುವೆ ಇವತ್ತು
ಮೈಸೂರಿನ ನ್ಯಾಯಾಲಯದಲ್ಲಿ ಆರನೇ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಅರ್ಜಿಯನ್ನು ಹಾಕಿ ಸಿಐಡಿ ಪೊಲೀಸರು ಸ್ಯಾಂಟ್ರೋ ರವಿನ ತಮ್ಮ ವಶಕ್ಕೆ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡಿದರು. ಈ ಒಂದು ಮನವಿಯನ್ನು ಪುರಸ್ಕರಿಸುವಂತಹ ಮೈಸೂರಿನ ನ್ಯಾಯಾಲಯ ಸದ್ಯ ಸಿಐಡಿಗೆ ರವಿ ಅವರನ್ನ ಹಸ್ತಾಂತರ ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಹೀಗಾಗಿ ಈಗಾಗಲೇ ಕಾರ್ಯೋನ್ಮುಖ ಆಗಿರುವಂತಹ ಸಿಐಡಿ ಅಧಿಕಾರಿಗಳು ಸದ್ಯ ಮೈಸೂರಿನ ಮೈಸೂರಿನಲ್ಲಿರುವಂತಹ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಈಗಾಗಲೇ ಆತನನ್ನು ಈಗ ಜೈಲಿನಿಂದ ಹೊರಗೆ ಕರೆದುಕೊಂಡು ಬರಲಿಕ್ಕೆ ಬೇಕಾದಂತಹ ಎಲ್ಲ ಪ್ರೊಸೆಸರ್ಗಳನ್ನು ಕೂಡ ಮಾಡ್ತಿದ್ದಾರೆ. ಈ ನಡುವೆ ಸ್ಯಾಂಟ್ರೋ ರವಿ ಅವರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗಿದೆ ಅಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಿದೆ. ಹಾಗಾಗಿ ಅವರನ್ನ ಮೈಸೂರಿನ ಕೆ ಆರ್ ಆಸ್ಪತ್ರೆಗೆ ಕರೆದುಕೊಂಡು ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ದಟ್ಟವಾಗಿದೆ. ಈ ನಡುವೆ ಈ ಒಂದು ವಿಚಾರಕ್ಕೆ ಅಂದರೆ ಸಿಐಡಿಗೆ ಕೇಸ್ ವರ್ಗಾವಣೆ ಆಗಿರೋದು, ಜೊತೆಗೆ ಸಿಐಡಿ ಪೊಲೀಸರಿಗೆ ಸಿಐಡಿ ಪೊಲೀಸರು ರವಿ ಅವರನ್ನ ವಶಕ್ಕೆ ತೆಗೆದುಕೊಳ್ತಿರೋದು, ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಆ ನೊಂದ ಯುವತಿ ಆ ಗೃಹಿಣಿ ಸಾಕಷ್ಟು ಸಂತಸವನ್ನು ವ್ಯಕ್ತಪಡಿಸಿದರೆ ಸದ್ಯ ನನಗೆ ನ್ಯಾಯ ಸಿಗ್ಬೋದು ಎಂಬ ವಿಶ್ವಾಸ ಇದೆ. ಪ್ರಕರಣದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದೇನೆ, ಸಾಕಷ್ಟು ಚಿತ್ರಹಿಂಸೆಯನ್ನು ಅನುಭವಿಸಿದ್ದೆ. ಈ ಸಂಬಂಧ ಆತನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ಆಕೆ ಆಗ್ರಹವನ್ನು ವ್ಯಕ್ತಪಡಿಸುವಂಥ ಕೆಲಸಕ್ಕೆ ಮುಂದಾದರೆ ಈತ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾದ ಸ್ಟ್ಯಾನ್ಲಿ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಉತ್ತಮವಾದ ಒಂದು ಟೀಮ್ ಇದೆ, ಆ ಟೀಮ್ ಅವರು ಸಾಕಷ್ಟು ಕಾರ್ಯಕ್ಷಮತೆಯನ್ನು ಮಾಡಲಿದ್ದಾರೆ. ಸ್ಯಾಂಟ್ರೋ ರವಿಗೆ ತಕ್ಕ ಶಿಕ್ಷೆ ಕೊಡಿಸುವಲ್ಲಿ ಅಗತ್ಯವಾದಂತಹ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಲಿದ್ದಾರೆ ಎಂಬ ಮಾಹಿತಿಗಳನ್ನು ಹೇಳ್ತಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೊಸೆಸ್ನ ನೋಡೋದಾದರೆ ಈಗಷ್ಟೇ ಸಿಐಡಿಗೆ ರವಿ ಅವರನ್ನು ಹಸ್ತಾಂತರ ಮಾಡಿರುವ ಕಾರಣದಿಂದಾಗಿ ಸ್ಯಾಂಟ್ರೋ ರವಿ ಎಲ್ಲೆಲ್ಲಿ ತಿರುಗಾಡಿದ್ದ, ಯಾವ್ಯಾವ ಕೃತ್ಯದಲ್ಲಿ ತೊಡಗಿದ, ಎಲ್ಲ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಆರಂಭ ಆಗುತ್ತೆ. ಸ್ಮಿತಾ ರೈಟ್, ಧನ್ಯವಾದ ರವಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.